ರೋಡ್ ಸೈಡಲ್ಲೆಲ್ಲ ತಿನ್ನೋದಕ್ಕಿಂತಲೂ ರುಚಿಯಾಗಿರುವಂತಹ ಮೆಣಸಿನಕಾಯಿಯ ಬಜ್ಜಿಯನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಮಿಸ್ ಮಾಡದೆ ನೋಡಿ. ನಿಮಗೆ ನನ್ನ ಈ ವಿಶೇಷವಾಗಿರುವಂಥ ರೆಸಿಪಿ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಈ ರುಚಿ ರುಚಿಯಾಗಿರುವಂತಹ ಗರಿ ಗರಿಯಾಗಿರುವಂತಹ ಮೆಣಸಿನಕಾಯಿಯ ಬಜ್ಜಿಯನ್ನು ಮಾಡಲಿಕ್ಕೆ ಬೋಂಡಾ ಮಿರ್ಚಿ ಅಂತ ಬರುತ್ತೆ, ಬೋಂಡಾ ಮೆಣಸು ಅಂತ ಬರುತ್ತೆ, ಅದನ್ನ ತಗೊಂಡಿದ್ದೇನೆ. ಮೊದಲು ನಾವೇನು ಮಾಡಬೇಕು, ತೊಳೆದುಕೊಂಡು ಅದನ್ನು ನೀಟಾಗಿ ಒರೆಸಿಬಿಟ್ಟು ಈ ಥರ ಸ್ಪ್ಲಿಟ್ ಮಾಡ್ಕೋಬೇಕಂದ್ರೆ ಒಂದು ಚಾಕುವಿನ ಸಹಾಯದಿಂದ ಈ ಥರ ಭಾಗ ಮಾಡಿಕೊಂಡು ಇದರ ಒಳಗಡೆ ಬೀಜ ಇರುತ್ತಲ್ವ ಅದನ್ನ ನಿಮಗೆ ತುಂಬ ಖಾರ ಅಂತ ಅನಿಸಿದರೆ ತೆಗೆದು ಬಿಡ್ಬೋದು. ಖಾರ ಇಲ್ಲ, ಓಕೆ ನೀವು ಖಾರ ತಿಂತೀರಾ ಅಂತಂದರೆ ನೀವು ಆ ಬೀಜಗಳಿರುತ್ತಲ್ಲೋ ಅದನ್ನ ಇಟ್ಕೋಬೋದು. ಈ ಮೆಣಸು ಅಷ್ಟೊಂದು ಖಾರ ಇಲ್ಲ, ತುಂಬಾ ಸಪ್ಪೆ ಇದೆ, ಆದ್ದರಿಂದ ನಾನು ಆ ಬೀಜಗಳನ್ನು ತಗೊತಾ ಇಲ್ಲ. ಎಲ್ಲದನ್ನು ಸ್ಪ್ಲಿಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೊಂದು ಹುಣಸೆ ಹಣ್ಣಿನ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ಹುಣಸೆ ಹಣ್ಣನ್ನು ನೀರೆಲ್ಲ ಹಾಕಿ ಹಿಚ್ಕಿ ಬಿಟ್ಟು ಅದರ ರಸನ ತೆಗೆದಿಟ್ಟಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಪೇಸ್ಟ್ ಥರ ಮಾಡಿಕೊಂಡು ರೆಡಿ ಇಟ್ಕೊಳ್ಳಿ. ಇದೇ ತುಂಬ ಇಂಪಾರ್ಟೆಂಟ್ ರುಚಿ ಜಾಸ್ತಿ ಆಗಲಿಕ್ಕೆ. ಇವಾಗ ಕಡಲೆ ಹಿಟ್ಟಿನ ಮಿಕ್ಸನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ ಒಂದು ಸ್ವಲ್ಪ, ನಾನು ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೇನೆ. ಒಂದು ಕಪ್ ಕಡಲೆ ಹಿಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಚಿಟಿಕೆಯಷ್ಟು ಅರಶಿನ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಒಂದು ಸ್ವಲ್ಪ ಖಾರ ಪುಡಿ, ಖಾರ ಪುಡಿ ಜಾಸ್ತಿ ಬೇಡ, ಮೆಣಸು ಆಲ್ರೆಡಿ ಖಾರ ಇರುತ್ತೆ, ಅರ್ಧ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಸ್ವಲ್ಪ ಸೋಡಾ ಪೌಡರ್, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ರುಚಿ ಚೆನ್ನಾಗಿ ಬರುತ್ತೆ, ಇಲ್ಲ ನೀವು ಗರಂ ಮಸಾಲೆ ಪುಡಿಯನ್ನು ಬೇಕಾದರೂ ಹಾಕ್ಕೋಬೋದು. ಇಷ್ಟನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಬಜ್ಜಿ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನಾವು ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಹಿಟ್ಟನ್ನು ಕಲಿಸ್ತಾ ಹೋಗಬೇಕು. ಒಂದೇ ಸರಿ ಜಾಸ್ತಿ ನೀರು ಹಾಕೋಬೇಡಿ, ಯಾಕಂತಂದರೆ ಹಿಟ್ಟು ತುಂಬ ತೆಳ್ಳಗಾದರೆ ನಮಗೆ ಮತ್ತೆ ಕರೆಕ್ಟಾಗಿ ಬಜ್ಜಿ ಮಾಡೋದಕ್ಕೆ ಬರಲ್ಲ. ಇಷ್ಟು ಗಟ್ಟಿ ಕೂಡ ಬೇಡ. ಇದಕ್ಕೀಗ ನಾನು ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ತಾ ಇದ್ದೇನೆ. ನೀರನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ತೋರಿಸ್ತೀನಿ ಯಾವ ಹದ ಅಂತ ನೋಡಿ. ಈ ಹದಕ್ಕೆ ಅಂದರೆ ಬಜ್ಜಿಯನ್ನು ಈ ಹಿಟ್ಟಲ್ಲಿ ಮುಳುಗಿಸಿದಾಗ ಒಂದು ಕೋಟ್ ಅದರಲ್ಲಿ ಹಿಡ್ಕೋಬೇಕು ಬಜ್ಜಿಯಲ್ಲಿ, ಆ ಥರ ಈ ಹದ ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕಿಂತ ತೆಳ್ಳಗಾಗಬಾರ್ದು, ದಪ್ಪನೂ ಬೇಡ. ದಪ್ಪ ಆದರೂ ಬಜ್ಜಿ ತುಂಬ ದಪ್ಪ ದಪ್ಪ ಇರುತ್ತೆ, ಚೆನ್ನಾಗಿರಲ್ಲ. ಇದು ರೆಡಿಯಾದ ನಂತರ ಏನು ಮಾಡಬೇಕು ಅಂತಂದರೆ ಹುಣಸೆ ಹಣ್ಣಿನ ಪೇಸ್ಟ್ ಇರುತ್ತಲ್ವೋ ಅದನ್ನ ಈ ಬಜ್ಜಿ ಮಿಡ್ಲಲ್ಲಿ ಈ ಥರ ಹಾಕ್ಕೋಬೇಕು. ರುಚಿ ಡಬಲ್ ಆಗುತ್ತೆ ಈ ಥರ ಮಾಡೋದ್ರಿಂದ, ತುಂಬಾ ಕಡಕಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೆ ನೋಡಿ ಈ ಥರ ಹಾಕ್ಕೊಳ್ಳಿ, ಪೇಸ್ಟನ್ನು ಹಾಕ್ಕೊಂಡು ರೆಡಿ ಇಟ್ಕೊಳ್ಳಿ. ಅಷ್ಟೊತ್ತಿಗೆ ಎಣ್ಣೆನ ನೀವು ಕಾಯಿಸ್ತಾ ಇರಬೇಕು, ಮೀಡಿಯಂ ಉರಿ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಎಣ್ಣೆ ಕಾದ ನಂತರ ಈ ರೆಡಿ ಮಾಡಿಟ್ಟಿರುವ ಮೆಣಸನ್ನು ಇದೆಯಲ್ವಾ ಕಡಲೆ ಹಿಟ್ಟಿನ ಈ ಮಿಕ್ಸಿಗೆ ಈ ಥರ ಕೋಟ್ ಮಾಡಿಕೊಂಡು ಆಯಿಲಲ್ಲಿ ಹಾಕೋಬೇಕು ನಿಧಾನಕ್ಕೆ. ಒಂದೇ ಸರಿಗೆ ಜಾಸ್ತಿ ಬಜ್ಜಿಯನ್ನು ಹಾಕಿ ಕಾಯಿಸ್ಕೋಬೇಡಿ, ಎಷ್ಟಾಗುತ್ತೆ ನೋಡಿಕೊಂಡು ಹಾಕ್ಕೊಂಡು ಮೀಡಿಯಂ ಉರಿ ಇಟ್ಕೊಂಡು ಕಾಯಿಸ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೆ ಉರಿಯನ್ನು ಜಾಸ್ತಿ ಇಟ್ಬಿಡಿ, ಯಾಕಂತಂದರೆ ಮೇಲ್ಗಡೆಯಿಂದ ಬೆಂದಾಗ ಆಗುತ್ತೆ, ಕರಟುತ್ತೆ ಮತ್ತೆ, ಬಟ್ ಒಳಗಡೆ ಕರೆಕ್ಟಾಗಿ ಫ್ರೈ ಆಗಿರಲ್ಲ. ನೋಡಿ, ಒಂದು 3-4 ನಿಮಿಷ ನೀವು ಆಯಿಲಲ್ಲಿ ಮೀಡಿಯಂ ಉರಿ ಇಟ್ಕೊಂಡು ಫ್ರೈ ಮಾಡಿದಾಗ ಸೂಪರ್ ಆಗಿರುವಂಥ ಗರಿ ಗರಿ ಅನ್ನುವಂತಹ ಮೆಣಸಿನಕಾಯಿಯ ಬಜ್ಜಿ ರೆಡಿಯಾಗಿರುತ್ತೆ. ತುಂಬ ಖಾರ ಇರುವಂಥ ಮೆಣಸನ್ನು ತಗೋಬೇಡಿ, ತಿನ್ನೋಕ್ಕಾಗಲ್ಲ. ಬೋಂಡಾ ಮಿರ್ಚಿ ಅಂತಲೇ ಬರುತ್ತೆ, ಅದನ್ನ ಯೂಸ್ ಮಾಡಿ. ಸೂಪರ್ ಅಂತಂದರೆ ಸೂಪರ್ ಆಗಿರುತ್ತೆ. ನೀವು ಬೇಕಾದರೆ ಒಂದ್ಸರಿ ಟ್ರೈ ಮಾಡಿ, ಈ ರೆಸಿಪಿನ ಖಂಡಿತವಾಗ್ಲೂ ತುಂಬಾ ಇಷ್ಟಪಡ್ತೀರಾ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.